ಕಾರ್ಕಳ ತಾಲೂಕಿನ ಜೇಸಿಸ್ ಆಂಗ್ಲ ಮಾಧ್ಯಮ ಶಾಲೆಗೆ ನೂತನವಾಗಿ ಸೇರ್ಪಡೆಗೊಂಡ ವಿದ್ಯಾರ್ಥಿಗಳಿಗೆ ಶ್ರೀ ವಿದ್ವಾನ್ ಶ್ರೀಶಾ ಭಟ್ಮದರ ಅಂಗಡಿ ಅಕ್ಷರಾಭ್ಯಾಸ ನೆರವೇರಿಸಿ ಆಶೀರ್ವದಿಸಿದರು. ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ, ಹೀಗಾಗಿ ಅಕ್ಷರವನ್ನು ಕಲಿಯುವಂಥದ್ದು ಅಂತ. ನಮ್ಮಲ್ಲಿ ಪ್ರತಿಯೊಂದು ಕೂಡ ಅದು ದೇವರ ಪೂಜೆ ಅಂತ ಯೋಚನೆ. ಹಾಗಾಗಿ ಮಗುವಿಗೆ ಅಕ್ಷರವನ್ನು ಕೂಡ ಕಲಿಸುವುದೇನಿದೆ ಅದು ಕೇವಲ ಅಕ್ಷರ ಅಲ್ಲ, ಮತ್ತೇನು ಅಂತಂದರೆ ಆ ಒಂದೊಂದು ಅಕ್ಷರಗಳು ಕೂಡ ಆ ಮಗುವಿನಲ್ಲಿ ಸಾರ್ಥಕತೆಯನ್ನು ತಂದುಕೊಡಬೇಕು ಎನ್ನುವಂಥ ಉದ್ದೇಶ ನಮ್ಮ ಹಿರಿಯರದ್ದು. ಹಾಗಾಗಿ ಆ ಶಬ್ದವೇ ನೋಡಿ ಅಕ್ಷರ ಅಂತದಕ್ಕೆ ಹೆಸರು. ಏನರ್ಥ ಕ್ಷರ ಅಂದ್ರೆ ಏನು ಗೊತ್ತಾ? ಮಕ್ಕಳಿಗೆ ಇದೇನು ಅರ್ಥ ಆಗೋದಿಲ್ಲ, ಬರೆಸ್ಲಿಕ್ಕೆ ಕೂತವರು ದೊಡ್ಡವರಲ್ವಾ? ಹಾಗಾಗಿ ದೊಡ್ಡವರು ತಿಳ್ಕೊಂಡು ಸಣ್ಣವರಿಗೆ ಗೌರವನ್ನ ದೇವಸ್ಥಾನವನ್ನು ಇಟ್ಟುಕೊಂಡು ಮಕ್ಕಳ ಅಭ್ಯಾಸ ಮಾಡಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡಿಕೊಂಡದ್ದು. ಅನಂತರ ಭಗವದ್ಗೀತೆ ಎಲ್ಲರೂ ಹೇಳ್ತಾರೆ ಭಗವದ್ಗೀತೆ ಅದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತ, ಆದರೆ ಖಂಡಿತ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತ ಭಗವದ್ಗೀತೆ ಅಲ್ಲ. ನಾವು ಇಂದು ಶಾಲೆಗಳಲ್ಲಿ ಏನು ಪಠ್ಯಗಳನ್ನು ಅಭ್ಯಾಸ ಮಾಡ್ತೀವೋ ಆ ಪಠ್ಯಕ್ಕೆ ಸಂಬಂಧಪಟ್ಟ ಭಗವದ್ಗೀತೆ. ಆದರೆ ವಿಶೇಷ ಏನಂತಂದ್ರೆ ಕಥೆಯ ಮೂಲಕ ಸ್ವಾರಸ್ಯವಾಗಿ ಕೇಳಿಕೊಂಡು ಜೀವನ ಎಂಬುದನ್ನು ಹೇಳುವಂತ ಬಗ್ಗೆ ಮುಂದಿನ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ನಮಗೆಲ್ಲ ಭಾರಿ ಖುಷಿ ಆಗ್ತದೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಸೇರಿದರೆಲ್ಲರಿಗೂ ಅಭಿನಂದನೆ. ವಿವಿಧತೆಯಲ್ಲಿ ಏಕತೆಯನ್ನು ಕಂಡ ದೇಶ ನಮ್ಮ ಭಾರತ ದೇಶ. ಉತ್ತರ ಕಾಶ್ಮೀರದಿಂದ ದಕ್ಷಿಣದವರೆಗೂ ನಮ್ಮಲ್ಲಿ ವಿವಿಧತೆ, ಆಡುವ ಭಾಷೆಯಾಗಲಿ ಅಥವಾ ನಾವು ತೊಡುವ ಬಟ್ಟೆಯಾಗಲಿ ಅದರಲ್ಲಿ ವಿವಿಧತೆ ಇರುತ್ತೆ. ಆದರೆ ಏಕತೆ ಅಂತ ಹೇಳಿದ್ರೆ ನಾವೆಲ್ಲರೂ ಭಾರತ ಮಾತೆ ಮಕ್ಕಳು. ಸಾಮಾನ್ಯವಾಗಿ ವಾಡಿಕೆ ಹೇಳುವುದಾದ್ರೆ ಭಾರತೀಯರನ್ನು ಉತ್ಸವ ಪ್ರಿಯರು ಅಂತ ಕರೆಯುವುದು ವಾಡಿಕೆ. ಪ್ರತಿ ದಿವಸವೂ ನಾವು ಏನಿಲ್ಲದ ಒಂದು ಉತ್ಸವ ಹಬ್ಬಗಳ ಆಚರಣೆಯಲ್ಲಿರುತ್ತೆ. ಈ ಭಾರತದಲ್ಲಿ ನಾವು ಲೆಕ್ಕ ಸುಮಾರು 700 ಹಬ್ಬಗಳನ್ನು ಆಚರಿಸ್ತೇವೆ. ಅದು ಆ ಹಬ್ಬಗಳು ಅಂದರೆ ನಮ್ಮ ಸಂಸ್ಕೃತಿಯ ಸಂಕೇತವಾಗಿದೆ. ನಮ್ಮ ಸಂಸ್ಕೃತಿಯನ್ನು ಉಳಿಸಲೆಂದೆ ನಮ್ಮ ಹಿರಿಯರು ಹಬ್ಬಗಳನ್ನು ಆಚರಣೆ. ಈ ಅಕ್ಷರಾಭ್ಯಾಸ ನಮ್ಮ ಷೋಡಶ ಸಂಸ್ಕಾರಗಳಲ್ಲಿ ಅಕ್ಷರಾಭ್ಯಾಸ ಎಂಬುದು ಒಂದು ಸಂಸ್ಕಾರ. ಮನೆಗೆ ಮಗು ಹೋಗ್ತದೆ, ಮಗುವಿಗೆ ನಾವು ನಾಮಕರಣ ಮಾಡ್ತೇವೆ, ಅನ್ನಪ್ರಾಶನ ಮಾಡ್ತೇವೆ. ತದನಂತರ ಮಗು ಮನೆಯ ಮೊದಲ ಪಾಠಶಾಲೆ ಜನನಿಂದಲೇ ಮೊದಲ ಮಗು ಆ ಜನನೀಯ ತೋಡಲ್ಲಿ ಬೆಳೆದವರೇ ನಾವು ಪುಣ್ಯವಂತ.